फ्रेंड्स वेलकम बैक टू मै चैनल निकिता किचन सो इवत किचन व्लॉग सो नम मनेगे यारो गेस्ट बंदिदारे नोड़ता इरबहुदु यारु अंत नीवु बग्गे केळिर्तीरा आदरे नोडिरलिक्किल्ल यावत्तू कूड सो नन्न इवत्तिन वीडियोनल्लि इवर बग्गे इंट्रोड्यूस माड्कोळ्ता इदीनि इवरु यारु अंत केळबहुदु नीवु अदक्कू मुंचे इवत्तिन ई व्लॉग निमगे इष्ट आद्रे लाइक माडि कमेंट माडि शेर माडि सो इवरु यारु अंत हेळिद्रे नन्नन्न मीट माड्लिक्के बंदिद्दारे नानु लास्ट सारी वो वीडियो अपलोड मादे सो ज्वेलरी कलेक्शन कलेक्शन बगे वीडियो हाकिदे तुम्बा चेन्नागी रेस्पॉन्स सिक्कित्तु भैरवी कलेक्शन अदु इवरे मोनिका 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 सो मोनिका नन्गू स्वल्प कन्फ्यूजन आगे मोनिका अंत मोनिशा नोड़े मोनिका सो मोनिका मोनिका शिवकुमार ओके इवरिवत नन्ना मीट माडबेकु अंत बंदिद्दारे आवाग नानु वीडियो अपलोड माडिद्दे अल्वा सो चेन्नागि रेस्पॉन्स सिक्कित्तु व्यूवर्स मत्ते तुंबा प्रॉडक्ट्स कूड चेन्नागि सेल आयितु अदक्कोस्कर आका थैंक्स हेळोदक्के अंत नन्न मनेयवरिगे हुडुकोंडु बंदिद्दारे मोनिका सो सरी बन्नी मोनिका अंत एरडु दिन मुंचेनेने फोन माडि अक्का प्लीज बर्तीनि अक्का नानु निम्मन्न मीट माड्लेबेकु अक्का अंत हेळिद्रु सो सरी बन्नी मोनिका अंत हेळ्कोंडु ओंदु वर्षदिंद परिचय मोनिका ननगे सो इवाग अल्ल परिचय ओंदु वर्षदिंदनु ननगे परिचय इद्दारे सो इवत्तु इवर बगे नानु एनु एत्त अंत ओंदु स्वल्प डीटेल आगि हेळ्तीनि मत्ते अवरु कूड मातादतारे ಅವರು ಅಕ್ಕ ನಾನು ಮಾತಾಡ್ತೀನಿ ಇವತ್ತು ನಾನು ಮಾತಾಡು ಮೋನಿಕಾ ಆಯ್ತು ಒಂದು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದೆ ಆಯ್ತು ಅಕ್ಕ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸೋ ಅವರು ಅವರ ಬಗ್ಗೆ ತಿಳಿಸ್ಕೊಡ್ತಾರೆ ಸೋ ಹಾಯ್ ಸೋ ನನ್ನ ಹೆಸರು ಬಂದ್ಬಿಟ್ಟು ಮೋನಿಕಾ ಅಂತ ಸೋ ನಾನು ಭೈರವಿ ಕಲೆಕ್ಷನ್ ಅಂತ ಪೇಜ್ ರನ್ ಮಾಡ್ತಾ ಇದೀನಿ ಅಂಡ್ ಲಾಸ್ಟ್ ಟೈಮ್ ನನಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಬಿಕಾಸ್ ಆಫ್ ಹರ್ ನಾನು ನಿಜವಾಗ್ಲೂ ಅವರಿಗೆ ಎಷ್ಟು ಥ್ಯಾಂಕ್ಫುಲ್ ಆಗಿದ್ರು ನನ್ನ ಕಡಿಮೆನೆ ಬಿಕಾಸ್ ತುಂಬಾ ಚೆನ್ನಾಗಿ ವ್ಯೂಸ್ ಬಂತು ಅಂಡ್ ನನಗೆ ತುಂಬಾನೇ ಥ್ಯಾಂಕ್ಸ್ ಹೇಳಬೇಕು ಅಕ್ಕಂಗೆ ಬಿಕಾಸ್ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ಮಾತಾಡೋದಕ್ಕೆ ಅದಕ್ಕೆ ತುಂಬಾನೇ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ಅಂಡ್ ಅವರಿಗೆ ಎಷ್ಟು ಥ್ಯಾಂಕ್ಫುಲ್ ಹೇಳಿದ್ರು ಕಡಿಮೆನೆ ಬಿಕಾಸ್ ಮನೆಯಲ್ಲೇ ಕುತ್ಕೊಂಡು ಮನೆಯಲ್ಲೇ ಒಂದು ಅರ್ನಿಂಗ್ಸ್ ಮಾಡ್ತಿರೋರಿಗೆ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಸೋ ಆ ಬುದ್ಧಿಗೆ ಆ ಇದಕ್ಕೆ ನಾನು ಗ್ರೇಟ್ ಹೇಳಬೇಕು ಬಿಕಾಸ್ ಯಾರು ಕೂಡ ಇವಾಗಿನ ಇದರಲ್ಲಿ ಯಾರು ಕೂಡ ಹೆಲ್ಪ್ ಮಾಡಲ್ಲ ಅವರು ಅವರು ಬೆಳ್ಕೊಳ್ಳೋದಕ್ಕೆ ನೋಡ್ತಾರೆ ಬಟ್ ಶೀ ಇಸ್ ಜೆನ್ಯೂನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಇದು ನಾನು ಮನೆಯಲ್ಲೇ ಕುತ್ಕೊಂಡು ರನ್ ಮಾಡಿದೆ ರನ್ ಮಾಡ್ತಾ ಇದೀನಿ ನನಗೆ ಇವರ ಬಗ್ಗೆ ಏನಕ್ಕೆ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಇನ್ನು ಚಿಕ್ಕ ಮಗು ಹಾಲು ಕುಡಿಯೋ ಮಗು ಇದೆ ಸೋ ಆ ಮಗು ಇಟ್ಕೊಂಡಕ್ಕ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದೀನಿ ಅಕ್ಕ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳಿದ್ರು ನನಗೆ ಮತ್ತೆ ಮಗುನು ಚಿಕ್ಕದಿರೋದ್ರಿಂದ ಏನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಹೆಣ್ಣು ಮಗಳು ನಮ್ಮ ತರನೇ ಅಲ್ವಾ ನಾನು ಫಸ್ಟ್ ಹೇಳ್ತೀನಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು ಅಂತ ನಾವು ಯಾರಿಗಿನ ಕಮ್ಮಿ ಇಲ್ಲ ನಾವು ಅಂತ ಹೇಳ್ತಾನೆ ಇರ್ತೀನಿ ಎಲ್ಲ ವ್ಲಾಗಲ್ಲೂ ಅದಕ್ಕೋಸ್ಕರ ಸರಿ ಮೋನಿಕಾ ಆಯ್ತು ಮಾಡು ಈ ತರ ಬಿಸ್ನೆಸ್ ಮಾಡ್ತಾ ಇದೀನಿ ಅಕ್ಕ ಪ್ಲೀಸ್ ಹೆಲ್ಪ್ ಮಾಡಿ ನನಗೆ ಸ್ವಲ್ಪ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಜನರಿಗೆ ಅಂತ ಹೇಳಿದ್ರು ನಾನು ಒಂದು ಒಳ್ಳೇದಲ್ವಾ ಯಾಕೆ ಅಂತಂದ್ರೆ ಇವರು ಇವಾಗ ಹೇಗೆ ಮಗುನ ಇಟ್ಕೊಂಡು ಅಕ್ಕ ನಾನು ಏನಾದರೂ ಒಂದು ಮಾಡಬೇಕು ಅಂತ ಇದೀನಿ ಅಂತ ಅನ್ಕೊಂಬೇಕಾದ್ರೆ ಇದೇ ತರ ಎಷ್ಟೋ ಹೆಣ್ಮಕ್ಳು ಮನೆಯಲ್ಲೇ ಕುತ್ಕೊಂಡು ಕೆಲಸ ಇಲ್ಲದಲೇ ನನಗೆ ಕೆಲಸ ಇಲ್ಲ ನನ್ನ ಕೆಲಸ ಇಲ್ಲ ಅಂತ ಅನ್ಕೊಂತಾ ಇರ್ತಾರೆ ಅವಾಗ ನಾನು ಅನ್ಕೊಂಡಿದ್ದು ಯಾಕೆ ಮನೆಯಲ್ಲೇ ಕುತ್ಕೊಂಡು ಇದೇ ತರ ನಾನು ಕೇಳ್ಕೊಂಡೆ ಫಸ್ಟ್ ಇದೇ ರೀತಿ ನೀವು ಬಿಸ್ನೆಸ್ ನ ಬೇರೆ ಹೆಣ್ಮಕ್ಳು ಮಾಡ್ಬೋದಾ ಅಂತ ಕೇಳಿದೆ ಆಗ ಖಂಡಿತ ಮಾಡ್ಬೋದಕ್ಕ ನಾನು ಇವಾಗ ಯಾವ ರೀತಿ ಮಾಡ್ತಾ ಇದ್ದೀನಿ ಅದೇ ತರನೇ ಬಲ್ಕ್ ಅಲ್ಲಿ ನೀವು ಪ್ರಾಡಕ್ಟ್ಸ್ ನ ತಗೊಂಡು ಅಂದ್ರೆ ನಿಮಗೆ ಯಾವ ತರ ಜ್ಯುವೆಲರೀಸ್ ಏನ್ ಬೇಕು ಅದನ್ನ ನೀವು ಪರ್ಚೇಸ್ ಬಲ್ಕ್ ಅಲ್ಲಿ ತಗೊಂಡು ಅಕ್ಕ ಅವ್ರು ಇಷ್ಟು ಅಂತ ಅಂದ್ರೆ ಎಕ್ಸಾಂಪಲ್ ಒಂದು 500 ಇತ್ತು ಅಂತ ಹೇಳಿದ್ರೆ ಒಂದು 800 ಗೆ ಇಲ್ಲ 1000 ಗೆ ನಿಮಗೆ ಹೇಗೆ ಅನ್ಸುತ್ತೆ ಆ ರೀತಿ ಒಂದು ಮಾರ್ಜಿನ್ ಇಟ್ಕೊಂಡು ಅಕ್ಕ ನೀವು ಒಂದು 300-200 ಮಾರ್ಜಿನ್ ಇಟ್ಕೊಂಡು ನೀವು ಸೇಲ್ ಮಾಡ್ಬೋದಕ್ಕ ನಿಮ್ಮ ಫ್ರೆಂಡ್ಸ್ ಇವಾಗ ಜಾಸ್ತಿ ಫ್ರೆಂಡ್ಸ್ ನಿಮಗೆ ಗೊತ್ತಿರಬಹುದು ಗೋಲ್ಡ್ ಜ್ಯುವೆಲರಿಗಿನ್ನ ಆರ್ಟಿಫಿಷಿಯಲ್ ಜ್ಯುವೆಲರಿನೇ ಜಾಸ್ತಿ ಎಲ್ಲರೂನು ಯೂಸ್ ಪರ್ಚೇಸ್ ಮಾಡ್ತಾ ಇರೋದು ಜಾಸ್ತಿ ಯಾಕೆ ಅಂತಂದ್ರೆ ಗೋಲ್ಡ್ ಹೊರಗಡೆ ಎಲ್ಲೂ ಹಾಕೊಂಡು ಹೋಗೋಕ್ಕೆ ಸೂಕ್ತ ಅಲ್ಲ ಆ ಡೇಂಜರ್ ಕೂಡ ಅಂತ ಮತ್ತೆ ಹೇಗೆ ಅಂದ್ರೆ ಆರ್ಟಿಫಿಷಿಯಲ್ ಹೇಗಿರುತ್ತೆ ಅಂದ್ರೆ ಅದು ಜ್ಯುವೆಲರಿ ಗೋಲ್ಡ್ ನ ಗೋಲ್ಡ್ ಗಿನ್ನ ತಲೆ ಮೇಲೆ ಒಡೆದಂಗಿರುತ್ತೆ ಅದು ಆರ್ಟಿಫಿಷಿಯಲ್ ಜ್ಯುವೆಲರಿ ಸೊ ಆದ್ರಿಂದ ತುಂಬಾ ಇಷ್ಟಪಡ್ತೀನಿ ನಾನು ಎಷ್ಟೋ ಸರಿ ಅನ್ಕೊಂಡಿದ್ದೀನಿ ಆರ್ಟಿಫಿಷಿಯಲ್ ಜ್ಯುವೆಲರಿ ತರನೇ ಆಂಟಿಪೀಸ್ ನೋಡ್ಬಿಟ್ಟು ಇದೇ ರೀತಿ ಗೋಲ್ಡ್ ಮಾಡ್ಕೊಡಿ ಅಂತ ಹೋದಾಗ ಜ್ಯುವೆಲರಿ ಶಾಪ್ಗೆ ಮೇಡಮ್ ಆ ರೀತಿ ಬರಲ್ಲ ಮೇಡಮ್ ಅಂತ ಹೇಳಿದ್ದಾರೆ ಅವಾಗ ಡಿಸಪಾಯಿಂಟ್ ಆಗೂ ಕೂಡ ಬಂದಿದ್ದೀನಿ ಎಷ್ಟೋ ಸರಿ ನಾನು
ಹೀಗಿರುವಾಗ ಸೊ ಅದಕ್ಕೋಸ್ಕರ ಹೆಣ್ಮಕ್ಳು ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ದುಡಿಬಹುದು ಸೊ ಅದಕ್ಕೋಸ್ಕರ ಆಯ್ತು ಬರ್ತೀನಿ ಮನೆಗೆ ಆಕ್ಚುಲಿ ನನ್ನನ್ನು ಮೀಟ್ ಮಾಡೋಕೆ ಬರ್ತೀನಿ ಥ್ಯಾಂಕ್ಸ್ ಹೇಳಕ್ಕೆ ಯಾಕೆ ಮೀಟ್ ಮಾಡೋಕೆ ಬರ್ತೀನಿ ಅಂತ ಹೇಳಿದ್ದು ಆದರೆ ನಾನು ಇಲ್ಲ ನಾನು ಲಾಸ್ಟ್ ಟೈಮ್ ಮಾಡಿದ್ರಿಂದ ವಿಡಿಯೋ ಸರಿ ಮಾತಾಡು ಒಂದು ಬ್ಲಾಗ್ ಮಾಡ್ದಂಗಾಗುತ್ತೆ ನಿನ್ನ ಬಗ್ಗೆನೂ ಕೂಡ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾಗುತ್ತೆ ಒಂದು ಬ್ಲಾಗಲ್ಲಿ ಎಲ್ಲರೂ ಕೇಳಿರ್ತೀರ ಆದರೆ ನೋಡಿರಲ್ಲ ಅಲ್ವಾ ನಿನ್ನನ್ನು ಸೊ ನಿಮಗೆ ನೀವು ಯಾವಾಗಲೂ ಬಿಸ್ನೆಸ್ ಮಾಡ್ತಿರೋರೇ ಅವರೇ ಮಾತಾಡಿದ್ರೇ ಒಂದು ಕಳೆ ಅದಕ್ಕೆ ಚೆಂದ ಅಂತ ಅನ್ಸೋದು ಅದಕ್ಕೋಸ್ಕರ ನಾನು ಇವ್ರಿಗೆ ಮಾತಾಡೋಕ್ಕೆ ಹೇಳ್ತೀನಿ ಸೊ ನೆಕ್ಸ್ಟ್ ಅವರೇ ಮಾತಾಡ್ತಾರೆ ಸೊ ಭೈರವಿ ಕಲೆಕ್ಷನ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಕೂಡ ಇದೆ ನೀವು ಹೋಗಿ ಫಾಲೋ ಮಾಡಬಹುದು ಅದರಲ್ಲಿ ಸೊ ಮೇನ್ ಆಗಿ ಭೈರವಿ ಕಲೆಕ್ಷನ್ ಅಲ್ಲಿ ಏನು ಏನಕ್ಕೆ ಫಾಲೋ ಮಾಡಬೇಕು ಅಥವಾ ಏನ್ ಬೈ ಏನಕ್ಕೆ ಬೈ ಮಾಡಬೇಕು ಅನ್ನೋರು ಕೇಳ್ತಾರೆ ಸೊ ಫಸ್ಟ್ ಭೈರವಿ ಕಲೆಕ್ಷನ್ ಅಂತ ಹೇಳಿದ್ರೆ ಟ್ರಸ್ಟಬಲ್ ಸೊ ಒಬ್ಬೊಬ್ರು ಇವಾಗ ಆನ್ಲೈನ್ ಪೇಮೆಂಟ್ ಅಂದ್ರೆ ಇವಾಗ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ವೈ ಬಿಕಾಸ್ ಥರ್ಡ್ ಪಾರ್ಟಿ ಆ್ಯಪ್ಸ್ ಅವೆಲ್ಲ ಆ್ಯಪ್ಸ್ ಯೂಸ್ ಮಾಡಿದ್ರೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ಬೋದು ಬಟ್ ನಾವು ಡೈರೆಕ್ಟ್ ಸಪ್ಲೈಯರ್ಸ್ ಮತ್ತೆ ಮ್ಯಾನುಫ್ಯಾಕ್ಚರರ್ಸ್ ಇಂದ ವರ್ಕ್ ಮಾಡ್ತಿರೋದ್ರಿಂದ ಅವ್ರದ್ದು ಪ್ಲೇಸಸ್ ಬಂದು ಅದರ್ ಸ್ಟೇಟ್ಸ್ ಇರುತ್ತೆ ಸೊ ಕ್ಯಾಶ್ ಆನ್ ಡೆಲಿವರಿ ಕೊಡೋಕೆ ಸ್ವಲ್ಪ ಕಷ್ಟ ತುಂಬಾ ಜನ ಆಕ್ಚುಲಿ ನೆಕ್ಸ್ಟ್ ಲಾಸ್ಟ್ ಟೈಮ್ ಕೊಟ್ಟಾಗ ಅಕ್ಕನಿಗೆ ತುಂಬಾ ಜನ ಕ್ಯಾಶ್ ಆನ್ ಡೆಲಿವರಿ ಕೇಳಿದ್ರು ಬಟ್ ಒಬ್ಬೊಬ್ರು ಡಿಸಪಾಯಿಂಟ್ ಆದ್ರು ಬಿಕಾಸ್ ಒಬ್ಬೊಬ್ರಿಗೆ ನಂಬಿಕೆ ಇರಲ್ಲ ಎಲ್ಲೋ ಯಾರೋ ಮಾಡೋದಕ್ಕೆ ನಮ್ಮ ಮೇಲೆ ನಂಬಿಕೆ ಕಳ್ಕೊಂತಾರೆ ಸೊ ದಿಸ್ ಇಸ್ ಭೈರವಿ ಕಲೆಕ್ಷನ್ ತುಂಬಾನೇ ಟ್ರಸ್ಟಬಲ್ ಫಸ್ಟ್ ನಾನು ಅದನ್ನ ಹೇಳ್ತೀನಿ ಅಂಡ್ ಏನಕ್ಕೆ ಬೈ ಮಾಡಬೇಕು ಅಂತ ತುಂಬಾ ಜನ ಕೇಳಿದ್ರಿ ಏನಕ್ಕೆ ಇದು ಏನಕ್ಕೆ ವಿಡಿಯೋ ಮಾಡಿದ್ರು ನಿಖಿತಾ ಅಕ್ಕ ಅಂತ ಐಲ್ಸ್ ಏನಕ್ಕೆ ಅಂತ ಹೇಳಿದ್ರೆ ನಮ್ಗೆ ಒಂಚೂರು ಹೆಲ್ಪ್ ಆಗಲಿ ಅಂತಾನು ಮಾಡಿದಾರೆ ಅಕ್ಕ ಸೊ ನಾವಿವಾಗ ಕುತ್ಕೊಂಡು ಮನೇಲೆ ಕುತ್ಕೊಂಡು ಅಷ್ಟು ಈಸಿ ಇಲ್ಲ ಇದ್ರಲ್ಲಿ ಬರೋ ಎಲ್ಲ ಎಫರ್ಟ್ಸ್ ನಾವು ಎಷ್ಟು ಎಫರ್ಟ್ಸ್ ಹಾಕ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ನೆಗೆಟಿವ್ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಪಾಸಿಟಿವ್ನು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು ಒಬ್ಬೊಬ್ರು ಹೇಳ್ತಾರೆ ಒಂದ್ ಸ್ವಲ್ಪ ಒಂದ್ ಎರಡು ದಿವಸ ಲೇಟ್ ಆಗೋಯ್ತು ಅಂತ ಹೇಳಿದ್ರೆ ನಮ್ ದುಡ್ಡು ತಿಂತೀರಾ ಹಂಗೆ ಹಿಂಗೆ ಅಂತ ಸೊ ತುಂಬಾನೇ ಎರಡೂ ಇದೆ ಇದ್ರಲ್ಲಿ ಸೊ ತುಂಬಾ ಎಫರ್ಟ್ಸ್ ಹಾಕಿ ಆಚೆ ಹೋಗಿ ದುಡಿಯೋದಕ್ಕೂ ಮನೇಲೆ ಇರೋ ದುಡಿಯೋದಕ್ಕೆ ಏನು ಅಷ್ಟು ವ್ಯತ್ಯಾಸ ಇಲ್ಲ ಬಿಡಿ ಅಂತಾರೆ ಬಟ್ ಇದ್ರಲ್ಲಿ ಎಫರ್ಟ್ಸ್ ಹಾಕ್ದಂಗೆ ನಾವು ದುಡಿಬಹುದು ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಅಕ್ಕ ಹೇಳಿದ್ರು ಜಾಬ್ ಆಪರ್ಚುನಿಟೀಸ್ ಸಿಗುತ್ತೆ ಮನೇಲೆ ಕುತ್ಕೊಂಡು ಹೆಂಗ್ ವರ್ಕ್ ಮಾಡೋದು ಅಂತ ಹೌದು ನಂತರನೇ ನೀವು ಎಂಟರ್ಪ್ರಿನರ್ಶಿಪ್ ಆಗಿ ನೀವು ವರ್ಕ್ ಮಾಡ್ತೀವಿ ಅಂದ್ರೆ ನನಗೆ ಕಾಲ್ ಮಾಡ್ಬೋದು ಅಥವಾ ನನಗೆ ಮೆಸೇಜ್ ಮಾಡ್ಬೋದು ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಥವಾ ಡೈರೆಕ್ಟ್ ಕಾಲ್ ಮಾಡಿದ್ರೆ ನಾನು ಪ್ರತಿಯೊಂದು ಡೀಟೇಲ್ಸ್ ನ ಹೇಳ್ತೀನಿ ಆರಾಮಾಗಿ ನೀವು ಮನೇಲೆ ಕುತ್ಕೊಂಡು ಗಳಿಸ್ಬೋದು ಸೊ ಮೇನ್ ಇದರಲ್ಲಿ ಅದೇನೆ ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿದ್ರೆ ಜಾಬ್ ಆಪರ್ಚುನಿಟಿ ಎಂಟರ್ಪ್ರಿನರ್ಶಿಪ್ ಬೇಡ ಅಂತ ಹೇಳಿದ್ರೆ ನೀವು ರೀಸೆಲಿಂಗ್ ಕೂಡ ಮಾಡ್ಬೋದು ಮಾರ್ಜಿನ್ ಇಟ್ಟು ಸೆಲ್ ಮಾಡ್ಬೋದು ಎರಡು ತರ ಇದೆ ಇದರಲ್ಲಿ ಸೊ ಎರಡೂ ಕೂಡ ನೀವು ಮಾಡ್ಬೋದು ಇಂಟ್ರೆಸ್ಟ್ ಇದೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಾಲ್ ಮಾಡಿ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ದಯವಿಟ್ಟು ಫಾಲೋ ಮಾಡಿ ಅದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನೆಲ್ಲ ಕೊಟ್ಟಿರ್ತೀನಿ ಇವತ್ತು ವಾಟ್ಸ್ಆಪ್ ಲಿಂಕ್ ಗ್ರೂಪ್ ಲಿಂಕ್ ಆಗಿರ್ಬೋದು ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ಬೋದು ಏನಾಗಿದೆ ಅಂದ್ರೆ ವಾಟ್ಸ್ಆಪ್ ಲಿಂಕ್ 10 ಗ್ರೂಪ್ಸ್ ಆಗಿದೆ ಫುಲ್ ಆಗಿದೆ ನನ್ಗೆ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಕ್ಕನ್ ಕೊಟ್ಟಾದ್ಮೇಲೆ ನನ್ಗೆ ಆಗ್ತಿಲ್ಲ ಅದಕ್ಕೆ ಎಲ್ಲರಿಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಅಂತೀನಿ ವಾಟ್ಸ್ಆಪ್ ಅಲ್ಲಿ 10 ಗ್ರೂಪ್ ಕ್ರಿಯೇಟ್ ಆಗಿದೆ ನನ್ಗೆ ದೇವರಣಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಸೊ ಅಂದ್ರೆ ಎಷ್ಟು ಅಂದ್ರೆ ರೆಸ್ಪಾಂಡ್ ಮಾಡ್ತಾ ಇದಾರೆ ಎಷ್ಟೊಂದ್ ಜನ ಹೆಣ್ಮಕ್ಳು ಅವ್ ಮನೆಯಲ್ಲೇ ಕುತ್ಕೊಂಡು ಬಿಸ್ನೆಸ್ ಮಾಡ್ಬೋದಾ ಎಕ್ಸ್ಪೆಷಲ್ ನಿಮ್ಗೆ ಗೊತ್ತಾ ನಮ್ಮ ಅಕ್ಕನು ಕೂಡ ಫೋನ್ ಮಾಡಿದ್ಲು ಏ ಅದೆಂತದೆ ಜ್ಯುವೆಲ್ಲರಿ ಚೆನ್ನಾಗಿದೆ ಕಣೆ ಏ ನಾನು ಮಾಡ್ಬೋದೇನೆ ಅದನ್ನ ಅಂತ ನಮ್ಮ ಅಕ್ಕನು ಕೂಡ ಫೋನ್ ಮಾಡಿದ್ಲು ಸೊ ಅಕ್ಕ ಮಾಡು ಆರಾಮಾಗಿ ಕುತ್ಕೊಂಡು ಎಷ್ಟೋ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಏನಂದ್ರೆ ಜ್ಯುವೆಲ್ಲರಿ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರಲ್ಲೇ ಸಿಕ್ಕದು ಚಿಕ್ಕಪೇಟೆಲ್ಲೇ ಸಿಗೋದು ಮಲ್ಲೇಶ್ವರಮಲ್ಲೇ ಸಿಗೋದು ಅಂತ ಅನ್ಕೊಳ್ತಾರೆ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ ಇಲ್ಲ ನಮ್ಮವರು ಹಳ್ಳಿ ಸೈಡೂ ಕೂಡ ಅವ್ರುಗಳನ್ನು ಮಾರ್ಬೋದು ಅನ್ನೋದು ಎಷ್ಟೋ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೆ ಇವ್ರ ಮೂಲಕ ಅವ್ರಿಗೆ ತಿಳಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇನೆ ಟೋಟಲಿ ಹೆಣ್ಮಕ್ಳು ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡು ಸೋಂಬೇರಿಗಳ ತರ ಸುಮ್ಮನೆ ಕುತ್ಕೊಂಡಿರೋ ಬದಲು ನಿಮ್ ಕೈಯಲ್ಲಾದಷ್ಟು ಎಷ್ಟು ಒಂದ್ ಸ್ವಲ್ಪ ಅಷ್ಟೋ ಎಷ್ಟೋ ದುಡಿಮೆ ಮಾಡಿದ್ರೆ ಎಷ್ಟೋ ಒಳ್ಳೇದಲ್ವಾ ನಮ್ಮ ಮನೆಯಲ್ಲಿ ಇರೋ ಚಿಕ್ಕ ಪುಟ್ಟ ನಮ್ಗೆ ಯಾಕೆಂತಂದ್ರೆ ಮನೆಯಲ್ಲಿ ಒಂದ್ ಕೈ ಸೇರಿದ್ರೆ ಚಪ್ಪಾಳೆ ಅಲ್ಲ ಎರಡ್ ಕೈ ಸೇರಿದ್ರೇನೆ ಚಪ್ಪಾಳೆ ಆಗೋದು ನಾವು ಇವಾಗ ಗಂಡನ ಮೇಲೆ ಡಿಪೆಂಡ್ ಆಗ್ಬಿಟ್ಟು ನಾವು ಇರೋದಕ್ಕಿನ್ನ ನಾವೊಂದ್ ಸ್ವಲ್ಪ ನಮ್ಗೆ ಕೈಲಾದ ಖರ್ಚು ಮಕ್ಳಿಗೆ ಒಂದ್ ಸಣ್ಣ ಪುಟ್ಟ ಖರ್ಚುಗಳನ್ನ ನೋಡ್ಕೊಳ್ಳೋದು ನಮ್ದು ಸಣ್ಣ ಪುಟ್ಟ ಖರ್ಚುಗಳು ಮಾಡ್ಕೊಂಡ್ರೆ ಗಂಡನಿಗೆ ಎಷ್ಟೋ ಭಾರ ಹಾಕೋದು ಕಮ್ಮಿ ಆಗತ್ತೆ ಅಲ್ವಾ ಅವಾಗ ಮನೆಯಲ್ಲಿ ಜಗಳ ಅನ್ನೋದೇ ಇರೋದಿಲ್ಲ ಸಾಮಾನ್ಯವಾಗಿ ನನ್ಗೆ ಗೊತ್ತಿರೋ ಪ್ರಕಾರ ಗಂಡ ಹೆಂಡತಿಗೆ ಜಗಳ ಬರೋದೇ ದುಡ್ಡಿನ ವ್ಯವಹಾರದಲ್ಲಿ ನೀನ್ ಇತ್ತ ಕೊಟ್ಟಿಲ್ಲ ನೀನ್ ಅತ್ತ ಕೊಟ್ಟಿಲ್ಲ ನೀನ್ ಅಲ್ಲಿ ಕರ್ಕೊಂಡೋಗಿಲ್ಲ ನೀನ್ ಇಲ್ಲ ಬಿಟ್ಟಿಲ್ಲ ಹೌದು ಅಲ್ವಾ ನನ್ ಗೊತ್ತಿರೋ ಪ್ರಕಾರ ಗಂಡ ಹೆಂಡತಿ ಅಂತ ಅಂದಾಗ ಅದೇ ರೀತಿ ಜಾಸ್ತಿ ಬರೋದು ಜಾಸ್ತಿ 75%
ಪರ್ಸೆಂಟ್ ಇನ್ 25% ಅವ್ರ ಮನೆಯಲ್ಲಿ ಏನೇನೋ ಚಿಕ್ಕ ಪುಟ್ಟ ಅದಿದ್ದೇ ಇರುತ್ತೆ. ಅದ್ ನಾನು ನೋಡಿರೋ ಪ್ರಕಾರ ಜಾಸ್ತಿ ಅದೇ ಒಂದ್ಸರಿ ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ನಾನು ದುಡಿಯಕ್ ಸ್ಟಾರ್ಟ್ ಮಾಡಾದ್ಮೇಲೆ ನಾನೇನು 1 ರೂಪಾಯಿ ಅವ್ರನ್ನ ಕೇಳಲ್ಲ. ಸೊ ಇವಾಗ ಅವ್ರು ನನ್ಗೆ ಪಾಪುಗೆ ಇವಾಗ ನನ್ನ ಹತ್ರನೇ ಇರುತ್ತಲ್ಲ, ಏನು ಕೊಡ್ಬೇಕು ಅನ್ನೋ ತರ ಅವ್ರಿಗೆ. ಸೊ ಇವಾಗ ಏನಂದ್ರೆ ನೀನೇ ದುಡಿತಿದ್ದೀರಾ, ನೀನೇ ತಗೋ. ಅವ್ರಿಗೆ ಎಷ್ಟೋ ರಿಸ್ಕ್ ಕಡಿಮೆ ಆಗಿದೆ, ಮತ್ತೆ ಖರ್ಚು ಅವ್ರಿಗೆ ನನಗೆ ಮಗು ಮಾಡ್ಬೇಕಾಗಿರೋ ಖರ್ಚು ಕಡಿಮೆ ಆಗಿದೆ. ಓನ್ಲಿ ಬಿಕಾಸ್ ಇದು ಆಕ್ಚುಲಿ ನನ್ನ ಫ್ರೆಂಡ್ ಇಂದ ನನಗೆ ಸಿಕ್ಕಿದ್ದು. ನಾನು ಜಸ್ಟ್ 100 ರುಪೀಸ್ ಮಾರ್ಜಿನ್ ಇಟ್ಟು ಸೆಲ್ ಮಾಡಿ ರೀಸೆಲಿಂಗ್ ಮಾಡ್ತಿದ್ದು, ಬಟ್ ಯಾವುದೋ ಒಂದು ಫ್ಯಾಕ್ಟರ್ ಮೂಲಕ ನನಗೆ ಸಿಕ್ಕಿ ನಾನು ಇವತ್ತು ಎಂಟರ್ಪ್ರಿನರ್ಶಿಪ್. ನನ್ನ ಕೆಳಗಡೆ 48 ಮೆಂಬರ್ಸ್ ವರ್ಕ್ ಮಾಡ್ತಿದ್ದಾರೆ ಅಂಡ್ ನನ್ನ ಮೂಲಕ ಒಂದು 13 ಪೇಜಸ್ ಓಪನ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಎಲ್ಲರೂ ಅಷ್ಟೇ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹೋಗಿ ನೋಡಿ ಚೆಕ್ ಮಾಡಿ, ತುಂಬಾ ರಿವ್ಯೂಸ್ ಕಳಿಸಿದ್ದಾರೆ. ಅಕ್ಕ ನಿಮ್ಮಿಂದ ನಾನು ಒಂದು ಕಲಿತಾ ಇದ್ದೀನಿ ಅಂತ ಎಷ್ಟೊಂದು ಕಳಿಸಿದ್ದಾರೆ, ಹೋಗಿ ಚೆಕ್ ಮಾಡಿ. ಸೊ ಎಲ್ಲರಿಗೂ ಕೂಡ ಅವಕಾಶ ಇದೆ, ಬಂದು ನನಗೆ ಕಾಲ್ ಮಾಡಿ. ನಾನು ಮೆಸೇಜಿಗೆ ಅಷ್ಟಾಗಿ ಬಿಕಾಸ್ ಒಂದ್ಸರಿ ನಾನೇನಾದರೂ ಕೊಟ್ಬಿಟ್ರೆ ನಿಖಿತಾ ಅಕ್ಕಂಗೆ ನನಗೆ ಮೆಸೇಜ್ ಬರುತ್ತೆ 1000+ ಆಗೋಗ್ಬಿಡುತ್ತೆ. ನಾನು ಮೆಸೇಜಿಗೆ ಅಷ್ಟು ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೂ ಕಾಲ್ ಮಾಡಿ ನಾನು ಕಾಲ್ ಅಟೆಂಡ್ ಮಾಡೇ ಮಾಡ್ತೀನಿ. ಸೊ ನಿಮಗೆ ಜಾಬ್ ಬಗ್ಗೆ ನಾನು ಹೇಳ್ತೀನಿ, ಮತ್ತು ನೀವೇನಾದ್ರು ರೀಸೆಲಿಂಗ್ ಮಾಡಬೇಕು ಅಂದರೆ ಅದನ್ನು ಹೇಳ್ಕೊಡ್ತೀನಿ. ಆ್ಯಂಡ್ ಏನಾದರೂ ಆರ್ಡರ್ ಸಿಕ್ತು ಅಂತ ಹೇಳಿದ್ರೆ ನೀವು ಅದು ಕೂಡ ಮಾಡ್ಬೋದು. ಜುವೆಲರೀಸ್ದು ಕೂಡ ನಾನು ಫೋಟೋಸ್ ಕಳಿಸ್ತಾ ಇರ್ತೀನಿ, ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಕೂಡ ನೋಡ್ಬೋದು, ಅಥವಾ ವಾಟ್ಸಪ್ ಗ್ರೂಪ್ ಅಲ್ಲಿ ಬಂದ್ರೆ ವಾಟ್ಸಪ್ ಗ್ರೂಪ್ ಅಲ್ಲಿ ಕೂಡ ನೋಡ್ಬೋದು. ಓಕೆ ಫ್ರೆಂಡ್ಸ್, ಇಷ್ಟೇ. ಮತ್ತೆ ಇನ್ನೊಂದು ಏನ್ ವಿಷಯ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ನೀವು ಕೂಡ ಇದೇ ರೀತಿನೇ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ದುಡಿಮೆ ಮಾಡಿ. ಮನೆಯಲ್ಲೇ ಕುತ್ಕೊಂಡು ಏನಿಲ್ಲ, ಕೆಲಸ ಮಾಡಿಕೊಂಡು ಈ ರೀತಿ ದುಡ್ಡು ಮಾಡೋದು. ಮತ್ತೆ ಇವರು ಹೇಳಿದ್ರು, ಅಕ್ಕ ನೀವು ಮಾಡ್ಬೋದು ಅಕ್ಕ, ನೀವು ಜ್ಯುವೆಲರಿ ತಗೊಂಡು ನೀವು ಈ ರೀತಿ ಮಾಡ್ಬೋದು ಅಕ್ಕ, ನಿಮ್ದೇ ಒಂದು ಇವಾಗ ಭೈರವಿ ಕಲೆಕ್ಷನ್ ಹೇಗೆ ಅಂತ ಇದೆಯೋ ಭೈರವಿ ಕಲೆಕ್ಷನ್ ಅಂತ, ಅದೇ ರೀತಿ ನಿಖಿತಾ ಕಲೆಕ್ಷನ್ ಅಂತ ನೀವು ಮಾಡ್ಬೋದು ಅಕ್ಕ ಅಂತ ನಾನು ಹೇಳಿದೆ. ದೇವ್ರ ದಯೆಯಿಂದ ದೇವರೇನ ನನಗೆ ತಕ್ಕಮಟ್ಟಿಗೆ ಕೊಟ್ಟಿದ್ದಾನಮ್ಮ. ನಾನು ಕೂಡ ಈ ಕೆಲಸಕ್ಕೂ ಇಳಿದ್ಬಿಟ್ರೆ ಪಾಪ ಈ ತರ ಇರೋರು ಇವಾಗ ಬರ್ಬೇಕಾಗಿರೋರೆಲ್ಲ ಬೆಳೆಯೋದು ಹೇಗೆ ಅಲ್ವಾ? ಅವ್ರಿಗೆ ಸಪೋರ್ಟ್ ಮಾಡ್ಬೇಕೇ ಹೊರತು ಇವಾಗ ಒಬ್ರು ಮಾಡ್ತಿರೋದು ನೋಡ್ಬಿಟ್ಟು ಏ ನಾನು ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅದಕ್ಕೆ ಕೈ ಹಾಕ ತಪ್ಪು. ಸೊ ಬದುಕಲಿ, ಎಲ್ಲರೂ ಬದುಕಬೇಕು. ಸೊ ಹಂಗನ್ಬಿಟ್ಟು ನಾನು ಅದನ್ನ ಮಾಡ್ತೀನಿ ಖಂಡಿತಲ್ಲ, ನಾನು ಅದಕ್ಕೆ ಕೈ ಹಾಕೋಣ ಇನ್ನೊಂದು ಮಾಡೋಣ ಅದೆಲ್ಲ ಬೇಡ ಅಂತ ಹೇಳಿದೆ. ಸೊ ಫೈನಲಿ ಫ್ರೆಂಡ್ಸ್, ಮೀಟ್ ಮಾಡಿದ್ದಕ್ಕೆ ಖುಷಿ ಆಯ್ತು ನನಗೂ. ಅದು ನಮ್ಮನೆಗೆ ಬಂದಿರೋದು ನನ್ಗೆ ಇನ್ನೂ ಖುಷಿ ಆಯ್ತು. ಆಕ್ಚುಲಿ ನಾನು ಅಕ್ಕಂಗ್ ಥ್ಯಾಂಕ್ಸ್ ಹೇಳ್ಬೇಕು, ಒಂದು ವಿಡಿಯೋ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮೋಸ್ಟ್ಲಿ ಯಾರು ಈ ತರ ಮಾಡಲ್ಲ ಅನ್ಕೋತೀನಿ. ಅಂಡ್ ಅವರ ಚಾನಲ್ ಅಲ್ಲಿ ನನ್ನ ಪೇಜ್ ಬಗ್ಗೆ ಅಥವಾ ನನ್ನ ಇದು ಇನ್ಫಾರ್ಮೇಶನ್ ಬಗ್ಗೆ ಒಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಬಿಕಾಸ್ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇದು ಯಾವುದೇ ಏನಂತಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಗ್ರೇಟ್ಫುಲ್ ಆಗಿರ್ಬೇಕು. ಸೊ ಇಷ್ಟೇ ನಾನು ಹೇಳೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಭೈರವಿ ಕಲೆಕ್ಷನ್ ಓನರ್ ಇವರೇ. ಆಕ್ಚುಲಿ ಇವ್ರ ಮಗು ಹೆಸರು ಭೈರವಿ ಅಂತ ಹೆಸರಿಟ್ಟಿರೋದು ಡಿಫ್ರೆಂಟ್ ಆಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಭೈರವಿ ಅಂತಾನೆ ಕರೆಯೋದು ಇವ್ರ ಹೆಸರು. ಸೊ ಭೈರವಿ ಅಂತ ಇಟ್ಟ ಮೇಲೇನೆ ಅಕ್ಕ ನಮ್ಗೆ ಒಳ್ಳೇದಾಗಿದ್ದು ಪಾಪುಗೆ, ಭೈರವಿ ಅಂತ ಇಟ್ಟ ಮೇಲೇನೆ ಅಂತ. ಇವಾಗ್ಲೂ ಕೂಡ ಪಾಪನ ಬಿಟ್ಬಿಟ್ಟು ಬಂದಿರೋದು, ಪಾಪು ಅಳ್ತಾ ಇದೆ. ಇನ್ನು 1 ವರ್ಷದ ಮೇಲೆ 2 ತಿಂಗಳು 1 ವರ್ಷದ ಮೇಲೆ 4 ತಿಂಗಳು ಬಿಟ್ ಬಂದಿದೆ ಅಂತ ಇವಾಗ ಫೋನ್ ಮಾಡಿದ್ದಕ್ಕೆ ಪಾಪು ಅಳ್ತಾ ಇತ್ತು. ಸೊ ಅಷ್ಟೊತ್ತಿಗೆ ಒಂದು 5-10 ನಿಮಿಷ ವಿಡಿಯೋ ಮಾಡ್ಬಿಟ್ಟು ಹೊರಟ್ಬಿಡ್ತೀನಿ ಅಕ್ಕ. ಸೊ ಇದನ್ನ ಯಾವ್ದು ಜಾಸ್ತಿ ಎಡಿಟಿಂಗ್ ಎಲ್ಲ ಮಾಡಿಲ್ಲ. ಸೊ ಬಂದು 1 ಅರ್ಧ ಗಂಟೆ 1 ಅವರ್ ಅಲ್ಲಿ ನನ್ನ ಮೀಟ್ ಮಾಡಕ್ಕೆ ನಿಯರ್ ಇಲ್ಲಿ ಬಂದಿದ್ರು, ಹಾಗೆ ಇಲ್ಲಿ ನನ್ನನ್ನು ಬಂದು ಮೀಟ್ ಮಾಡಿಬಿಟ್ಟು ಹಾಗೆ ಇವಾಗ ಹೊರಡ್ತಾ ಇದ್ದಾರೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಖಂಡಿತ ನೀವು ಸಪೋರ್ಟ್ ಮಾಡಿ ಹೆಣ್ಮಕ್ಳಿಗೆ. ನೀವು ಕೂಡ ಇದ್ರ ಬಗ್ಗೆ ತಿಳ್ಕೊಂಡು ಏನು ಎತ್ತ ಅಂತ ಅವ್ರನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆದರೆ ವಾಟ್ಸಪ್ ಲಿಂಕ್ನು ಕೂಡ ಹೇಳ್ತೀನಿ. ಆದರೆ ಹೇಳ್ತಾರೆ. ಸೊ ಯಾಕಂದರೆ ಆಲ್ರೆಡಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಲ್ಲ, ಆದ್ರಿಂದ ಅದ್ರದ್ದೇ ಜಾಸ್ತಿ ಗ್ರೂಪ್ 10 ಗ್ರೂಪ್ ಆಗಿಬಿಟ್ಟಿದೆಯಂತೆ, ಆದ್ರಿಂದ ಹೀಗಾಗಿದೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಶಾರ್ಟ್ ವ್ಲಾಗ್, ಡೈಲಿ ವ್ಲಾಗ್ ಜೊತೆಗೆ ಇದೊಂದು ವ್ಲಾಗ್ ಅಂತ ಅನ್ಕೊಳ್ಳಿ, ಪುಟ್ಟ ವ್ಲಾಗು. ಪಾಪ ಇವ್ರು ಹೇಳಿದ್ರು ಸಪ್ರೇಟ್ ಮಾಡ್ತೀನಿ ಅಂತ ಹೇಳಿದೆ, ಇವರು ಅಷ್ಟೇ ಅಕ್ಕ ಸಪ್ರೇಟೇ ಮಾಡೋಣ, ಡೈಲಿ ವ್ಲಾಗ್ ಜೊತೆಗೆ ಬೇಡ ಅಂತ ಕೇಳ್ಕೊಂಡ್ರು ಅದಕ್ಕೋಸ್ಕರ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.